बेळगावी जिल्लेय हुक्केरी तालूकिन संकेश्वरद श्री हिरण्यकेशि सहकारी सक्करे कारखानेयल्लि अडिवेप्प बसवण्णि भागेवाडि एंब कार्मिक दिनांक 27/4/2011 रात्रि पाळेय कर्तव्यदल्लि इरुवाग ई वेळेयल्लि कारखानेय मशीन केट्टु होगिद्दरिंद अदन्न रिपेरि माडलु अति ಒತ್ತಾಯವಾಗಿ ಕಾರ್ಖಾನೆ ಅಧಿಕಾರಿಗಳು ಆದೇಶ ಮಾಡಿದರು. ಅಡವೆಪ್ಪ ಬಾಗೇವಾಡಿ ಈತನು ಅಧಿಕಾರಿಗಳಿಗೆ ನನಗೆ ಹುಷಾರಿಲ್ಲ ಎಂದು ಹೇಳಿದ್ದರು ಸಹ ಮಷಿನ್ ರಿಪೇರಿ ಮಾಡುವುದು ಕಡ್ಡಾಯ ಎಂದು ಒತ್ತಡವನ್ನ ಹೇರುತ್ತಿದ್ದರು. ಆ ಸಮಯದಲ್ಲಿ ನಾನು ಮಷಿನ್ ರಿಪೇರಿ ಮಾಡುವ ವೇಳೆಯಲ್ಲಿ ನನ್ನ ಕೈ ಸಿಲುಕಿಕೊಂಡಿರುತ್ತದೆ. ಅದರ ಪರಿಣಾಮವಾಗಿ ನನ್ನ ಮೂರು ಬೆರಳು ಕಟ್ಟಾಗಿ ಹೋಗಿದ್ದ ಕಾರಣ ಆಗ ನನ್ನ ಪ್ರಜ್ಞೆ ತಪ್ಪಿ ಹೋಗಿತ್ತು. ಹೀರಾ ಶುಗರ್ ಕಾರ್ಖಾನೆಯವರು ಘಟಪ್ರಭಾ ಜೆಜೆ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಿಸಿದ್ದರು. ನಂತರ ಕಾರ್ಖಾನೆಯ ಆಡಳಿತ ಮಂಡಳಿಯವರು ನನಗೆ ಭೇಟಿ ನೀಡಿ ಅಡಿವೆಪ್ಪ ಬಾಗೇವಾಡಿ ನೀನು ಯಾವುದೇ ರೀತಿಯ ಪೊಲೀಸ್ ಠಾಣೆಯಲ್ಲಿ ಮತ್ತು ಸಂಬಂಧಪಟ್ಟ ಇಲಾಖೆಗೆ ದೂರನ್ನ ದಾಖಲಿಸಬೇಡ. ನಿನ್ನ ಜೊತೆ ನಾವಿದ್ದೇವೆ. ನಾವು ನಿನಗೆ ಸಂಪೂರ್ಣವಾಗಿ ನೀನು ದುಡಿದ ವೇತನ ಸೇರಿದಂತೆ 20-25 ಲಕ್ಷ ರೂಪಾಯಿಗಳನ್ನು ಇನ್ಶೂರೆನ್ಸ್ ಮೂಲಕ ನೀಡುತ್ತೇವೆ. ಅಲ್ಲದೆ ನಿನ್ನ ನೌಕರಿಯನ್ನು ಕಾಯಂ ಸ್ವರೂಪವಾಗಿ ಗೊಳಿಸುತ್ತೇವೆ ಎಂದು ಭರವಸೆಯನ್ನು ನೀಡಿದ್ದಾರೆ. ಆದರೆ ಹಲವು ಬಾರಿ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರನ್ನು ನನ್ನ ನೌಕರಿಯನ್ನು ಕಾಯಂಗೊಳಿಸಿ ಹಾಗೂ ನನಗೆ ಬರಬೇಕಾದ ಇನ್ಶೂರೆನ್ಸ್ ಹಣವನ್ನು ನೀಡಿ ಎಂದು ಸುಮಾರು ಬಾರಿ ವಿಚಾರಿಸಿದರು. ಏನೂ ಪ್ರಯೋಜನ ಆಗಲಿಲ್ಲ. ಈವರೆಗೆ ಯಾವ ಪರಿಹಾರ ಕೂಡ ಸಿಕ್ಕಿಲ್ಲ. ಇದನ್ನು ಪ್ರಶ್ನಿಸಿ ನಾನು ಕಾರ್ಮಿಕ ಇಲಾಖೆಯ ಉಪ ಆಯುಕ್ತರಿಗೆ ಭೇಟಿ ನೀಡಿ ಸತ್ಯ ಸಂಗತಿಯನ್ನು ಅರ್ಜಿ ಮೂಲಕ ತಿಳಿಸಿದ್ದೇನೆ. ಅಲ್ಲದೆ ಮೌಖಿಕವಾಗಿಯೂ ಕೂಡ ಭೇಟಿಯಾಗಿ ಈ ವಿಷಯದ ಬಗ್ಗೆ ತಿಳಿ ಹೇಳಿದ್ದು. ಆದರೆ ಕಾರ್ಖಾನೆ ನಿರ್ದೇಶಕರು, ಆಡಳಿತ ಮಂಡಳಿ ಹಾಗೂ ಉನ್ನತ ಅಧಿಕಾರಿಗಳ ಸಿಬ್ಬಂದಿ ವರ್ಗದವರು ನನಗೆ ಮಾನಸಿಕವಾಗಿ ಹಿಂಸೆ ಕಿರುಕುಳ ನೀಡುವುದಲ್ಲದೆ ಬಾಯಿಗೆ ಬಂದಂತೆ ಬೈಯುವುದಲ್ಲದೆ ಅವಾಚ್ಯ ಶಬ್ದಗಳಿಂದ ಪ್ರತಿ ಸಲ ಬೈದು ನಿಂದನೆ ಮಾಡುತ್ತಿರುತ್ತಾರೆ. ನಮ್ಮ ಕಾರ್ಖಾನೆಯ ಬಗ್ಗೆ ತಕರಾರು ಯಾಕೆ ಮಾಡಿದ್ದೀಯಾ ಎಂದು ನನ್ನನ್ನು ಕೆಲಸದಿಂದ ಸುಮಾರು ದಿನಗಳಿಂದ ವಜಾಗೊಳಿಸಿರುತ್ತಾರೆ. ಇದರಿಂದ ನಮ್ಮ ಕುಟುಂಬದ ಜೀವನವನ್ನು ಸಾಗಿಸಲು ತುಂಬ ಕಷ್ಟಕರವಾಗುತ್ತಿದ್ದು ನನ್ನ ಕೈ ಬೆರಳು ಕಳೆದುಕೊಂಡಿದ್ದರಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ. ಆದ ಕಾರಣ ಯಾರೂ ಕೆಲಸವನ್ನು ನೀಡುತ್ತಿಲ್ಲ. ಈಗಾಗಲೇ ನನ್ನ ಮೇಲೆ ಆದಂತಹ ಅನ್ಯಾಯದ ಬಗ್ಗೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ವಿರೋಧ ಪಕ್ಷದ ನಾಯಕರುಗಳಿಗೆ ಹಾಗೂ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ, ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ, ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಸಂಪಾದಕರು, ಸುದ್ದಿವಾಹಿನಿ ಹಾಗೂ ಪತ್ರಿಕಾ ಪ್ರಕಟಣೆ ಹುಬ್ಬಳ್ಳಿ ಬೆಂಗಳೂರು ದಿಲ್ಲಿಯವರೆಗೆ ತಿಳಿಸಿದ್ದರೂ ಕೂಡ ಏನೂ ಪ್ರಯೋಜನವಾಗಿಲ್ಲ. ಮುಂದಿನ ದಿನಗಳಲ್ಲಿ ಕಾರ್ಖಾನೆ ಎದುರು ಕುಟುಂಬ ಸಮೇತ ಉಪವಾಸ ಸತ್ಯಾಗ್ರಹ ಮಾಡುತ್ತೇನೆ. ಅದಕ್ಕೆ ನ್ಯಾಯ ದೊರಕದಿದ್ದರೆ ಮತ್ತೆ ಕುಟುಂಬ ಸಮೇತ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ. ಇದಕ್ಕೆ ಕಾರ್ಖಾನೆಯ ನಿರ್ದೇಶಕ, ಆಡಳಿತ ಮಂಡಳಿ ಹಾಗೂ ಉನ್ನತ ಅಧಿಕಾರಿ ಸಿಬ್ಬಂದಿ ವರ್ಗದವರು ನಮ್ಮ ಸಾವಿಗೆ ಕಾರಣರಾಗುತ್ತಾರೆ ಎಂದು ನಮ್ಮ ಮಾಧ್ಯಮದ ಮೂಲಕ ನಾನು ಅನ್ಯಾಯವನ್ನು ನಿಮ್ಮ ಮಾಧ್ಯಮದ ಮುಂದೆ ಹೇಳುತ್ತಿದ್ದಂತೆ ಈ ಬಗ್ಗೆ ನಾನು ನಿಮಗೆ ಕೇಳಿಕೊಳ್ಳುತ್ತಿದ್ದೇನೆ. ಇಂತಿತ್ತಮ್ಮ ವಿಶ್ವಾಸಿ ಅಡಿವೆಪ್ಪ ಬಾಗೇವಾಡಿ ಎಂದು ಬರೆದಿಟ್ಟಿದ್ದಾರೆ ಈ ಪತ್ರವನ್ನು. ನಿಮ್ಮ ಹೆಸರು ಈಗಾಗಲೇ ಶುಗರ್ ಪ್ಯಾಟ್ರಿಂದ ಏನು ತೊಂದರೆ ಆಗಿದೆ? ನನಗೆ ಕೆಲಸ ಮಾಡುವಲ್ಲಿ ಒಬ್ಬರು ಕೇಳಿದ, 4 ಮಂದಿ ಕೆಲಸ ಮಾಡುವಲ್ಲಿ ಒಬ್ಬರೇ ಕೆಲಸ ಮಾಡುತ್ತಿದ್ದಾರೆ, ಕಿರಿಕಿರಿ ಕೊಡುತ್ತಿದ್ದಾರೆ ಮತ್ತು ನನಗೆ ಕಿರಿಕಿರಿ ಮಾಡುತ್ತಾ ಕೆಲಸ ನನಗೆ ಹೇಳ್ತಿದ್ದಾರೆ. ಉಳಿಕೆದವರು ಯಾರಿಗೆ ಹೇಳುವುದಿಲ್ಲ. ಆದರೆ ಫ್ಯಾಕ್ಟರಿ ಸಂಚಾಲಕ ಮಂಡಳಿ ಮೇಲಾಧಿಕಾರಿಗಳಿಂದ ನನಗೆ ತೊಂದರೆ ಆಗಿದೈತಿ. ಅದರ 27/4/2011 ನಂದು ರಾತ್ರಿ 8 ಬೆಳಗ್ಗೆ 4 ಪಾಳೆಯದಲ್ಲಿ ಮಷಿನ್ ಜಾಮ ತೆಗೆಯುವಾಗ ನನ್ನ 3 ಬೆರಳುಗಳು ಕಟ್ಟಾಗಿದ್ದು, ನಂತರ ನನಗೆ ಆಂಬ್ಯುಲೆನ್ಸ್ ತೆಗೆದುಕೊಂಡು ಘಟಪ್ರಭಾ ದವಾಖಾನೆಗೆ ಹೋದರು. 3 ಬೆರಳುಗಳು ಕಟ್ಟಾದ ನಂತರ ಘಟನೆ ಆಂಬ್ಯುಲೆನ್ಸ್ ತಗೊಂಡು ನನಗೆ ಘಟಪ್ರಭಾ ದವಾಖಾನೆಗೆ ಕರೆದುಕೊಂಡು ಹೋದರು. ಮರುದಿವಸ ಸಂಚಾಲಕ ಮಂಡಳಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಬಂದು ನಿನ್ನನ್ನು ಕಾಯಂ ಕೊಡಿಸ್ತೇವೆ ಮತ್ತು ಇನ್ಶೂರೆನ್ಸ್ ಕೊಡುತ್ತೇವೆ ಎಂದು ಹೇಳಿದರು. ಆದರೆ ಯಾವುದೂ ನನ್ನ ಪರಿಹಾರ ಸಿಕ್ಕಿಲ್ಲ. ಕೇಳಿದಾಗ ಕಿರಿಕಿರಿ ಕಿರಿಕಿ ನನಗೆ ಬಹಳ ತೊಂದರೆ ಕೊಡುತ್ತಿದ್ದಾರೆ. ನಾನು ಕೆಲಸ ಮಾಡಕ್ಕೆ ಬರುವುದು ಅಂದ್ರೂ ಮತ್ತೆ ಹೆಚ್ಚು ನನಗೆ ಕಿರಿಕಿರಿ ಕೊಡುತ್ತಾರೆ, ಬೆಳೆಯುತ್ತಿದ್ದಾರೆ. ಆದರೆ ನನಗೆ ಇವರು ಪ್ರಕ್ರಿಯೆ ನನಗೆ ಹೆಚ್ಚು ಕಿರುಕುಳ ಕೊಡುತ್ತಾ ಮತ್ತು ನನಗೆ ಮತ್ತೊಮ್ಮೆ ನನಗೆ ಕೇಳಿದಾಗ ನಿಮಗೆ ಕೊಡುವುದಿಲ್ಲ ಅಂತ ಹೇಳಿಕೆಯಿಂದ ನನ್ನ ರಮ ಬೈದರು ಮತ್ತು ಮಾನಸಿಕ ಹಿಂಸೆ ಪಟ್ಟಿದರು. ಆದರೆ ನಾನು ಉಪ ಕಾರ್ಮಿಕ ಆಯುಕ್ತರು ಬೆಳಗಾವಿಯವರಿಗೆ ಅರ್ಜಿ ಸಲ್ಲಿಸಿದಾಗ ನನ್ನ ನೌಕರಿಯಿಂದ ತೆಗೆದರು, ಕಿರುಕುಳ ಕೊಡ್ತಾ ಬಂದರು. ಆದರೆ
ನಾನು ಇವರು ಕೊಡಲಿಲ್ಲ ಅಂದ್ರೆ ನಾವು ಫ್ಯಾಕ್ಟ್ರಿ ಮುಂದೆ ಧರಣಿ ಕುಟುಂಬ ಸಹಿತ ಬಂದರು ನಾನು ಸತ್ಯಾಗ್ರಹ ಓಡುತ್ತೇನೆ. ಆದರೆ ಅದಕ್ಕೂ ಕೇಳಲಿಲ್ಲ ಅಂದ್ರೆ ನಾವು ಕುಟುಂಬದವರು ಬಂದು ವಿಷ ತಗೊಂಡು ಸಾಯ್ತೀವಿ. ನಮ್ಮ ಗತಿ ಮಡಗಾಲು ಸಂಚಾಲಕ ಮಂಡಳಿ ಮತ್ತು ಮೇಲಾಧಿಕಾರಿಗಳು ಇವರೇ ಹೊಣೆಗಾರರಂದು ನನ್ನ ಕಿವಿಚಂದ್ರದವರು ಕೈ ಕೇಳ್ಕೊತೀನಿ, ನನ್ನ ನ್ಯಾಯ ಕೊಡಬೇಕೆಂದು ವಿನಂತಿ ಕೊಡಿಸುತ್ತೇನೆ. ನಾವು ಬೆಳಗಾವಿ ಕಾರ್ಮಿಕ ಕಲ್ಯಾಣ ಇಲಾಖೆಗೆ ಹೋದ ನಂತರ 5 ಸಲ ಜಂಟಿ ಸೇವೆ ಕರೆದ್ರು, ಅವರು ಯಾರೂ ಏನೂ ಅದು ಕೊಟ್ಟಿಲ್ಲ. ಆದರೆ ಅಲ್ಲಿ ಹೋದ ನಾವು ಅಲ್ಲಿ 10 ಸಲ ಹೋಗಿ ಬಂದೆವು, ಮತ್ತು ಬೆಂಗಳೂರಿಗೂ 10 ಸಲ ಹೋಗಿ ಬಂದೆವು. ನಮಗೆ ಭಾಳ ಕಷ್ಟ ಆಯಿತು. ಆದರೆ ಏನೈತಿ, ಇವ್ರು ಏನೂ ಪರಿಹಾರ ನಮಗೆ ಕೊಡೋಕೆ ತಯಾರಿಲ್ಲ. ಏನು ಮಾಡಬೇಕನ್ನೋದು ತಿಳಿದಾಗೈತಿ. ನಾವು ಎಲ್ಲಿ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಕೆಲಸ ಸಿಗೋಕೆ ತಯಾರಿಲ್ಲ, ಮತ್ತು ನಮಗೆ ಹೊಟ್ಟೆ ತುಂಬೇಕಾದ್ರೆ ಕಠಿಣ ಆಗೈತಿ. ಈ ಸರ್ ನಿಮ್ಗೆ ಹೊಟ್ಟೆ ಏನು ಹೇಳ್ಬೇಕಂತೀರಿ? ನಾವು ಹೊಟ್ಟೆ ತುಂಬೇಕಾದ್ರೆ ಕಠಿಣ ಆಗೈತಿ. ಮತ್ತು ನಾವು ಏನು ಮಾಡಬೇಕಂದ್ರೆ ಹಿರಿಯನಿಕಿ ಸಕ್ಕರೆ ಕಾರ್ಖಾನೆ ಮುಂದೆ ನಾವು ಧರಣಿ ಸತ್ಯಾಗ್ರಹ ಹೂಡಬೇಕು ಮಾಡಿದೆವು. ಅದಕ್ಕೂ ಪರಿಹಾರ ಕೊಡಲಿಲ್ಲ ಅಂದರೆ ನಾವು ನಮ್ಮ ಕುಟುಂಬ ಸಹಿತ ನಾವು ವಿಷ ತಗೊಂಡು ಸಾಯಬೇಕಂತ ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ಕಾರಣ ಇದಕ್ಕೆ ಸಂಚಾಲಕ ಮಂಡಳಿ ಮತ್ತು ಮೇಲಾಧಿಕಾರಿಗಳು ಇದಕ್ಕೆಲ್ಲ ಹೊಣೆಗಾರರಾಗುತ್ತಾರೆ. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.